ಹೈ ಫ್ರೆಂಡ್ಸ್, ಮಿಡಲ್ ಈಸ್ಟ್ನಲ್ಲಿ ಏನಾಗಬಾರ್ದು ಅಂತ ಜಗತ್ತು ಭಾವಿಸ್ತಾ ಇತ್ತು ಅದೇ ಆಗಿದೆ. ಇಸ್ರೇಲ್ ಮೇಲೆ ಇರಾನ್ ಮೊದಲ ಬಾರಿಗೆ ಡೈರೆಕ್ಟ್ ಅಟ್ಯಾಕ್ ಮಾಡಿದೆ. ದೊಡ್ಡ ಕೋಲಾಹಲ ಸೃಷ್ಟಿಯಾಗ್ತಾ ಇದೆ ಮಿಡಲ್ ಈಸ್ಟ್ನಲ್ಲಿ, ಜಗತ್ತಲ್ಲೂ ಕೂಡ. ಇರಾನ್ ಡ್ರೋನ್ ಹಾಗೂ ಕ್ಷಿಪಣಿಗಳ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ. ಇಸ್ರೇಲ್ ರಕ್ಷಣೆಗೆ ಖುದ್ದು ಅಮೆರಿಕ ಈಗ ಅಖಾಡಕ್ಕಿಳಿದಿದೆ. ಈ ಕಡೆ ಭಾರತ ಕೂಡ ಮಿಡಲ್ ಈಸ್ಟ್ನ ಬೆಳವಣಿಗೆ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ದು, ಕೂಡಲೇ ಇದೆಲ್ಲ ನಿಲ್ಲಬೇಕು ಅಂತ ಆಗ್ರಹ ಮಾಡಿದೆ. ಇರಾಕ್, ಜೋರ್ಡಾನ್, ಲೆಬನಾನ್ ಸೇರಿದಂತೆ ಇಡೀ ಮಿಡಲ್ ಈಸ್ಟ್ ರಾಷ್ಟ್ರಗಳಲ್ಲಿ ಈಗ ಹೈ ಅಲರ್ಟ್ ಜಾರಿ ಮಾಡಲಾಗಿದೆ. ಹಾಗಿದ್ರೆ ಏನಾಗ್ತಾ ಇದೆ ಮಿಡಲ್ ಈಸ್ಟ್ನಲ್ಲಿ? ಇಸ್ರೇಲ್ ಹಾಗೂ ಇರಾನ್ ಅನ್ನೋ ಎರಡು ಶಕ್ತಿಗಳು, ಹೌದು ಎರಡೂ ಕೂಡ ಪವರ್ಫುಲ್ಲೇ, ಈಗ ಯುದ್ಧಕ್ಕೆ ಧುಮುಕಿರೋದು ಯಾಕೆ, ಇದರಿಂದ ಆಗಬಹುದಾದ ಪರಿಣಾಮ ಏನು, ಸದ್ಯಕ್ಕೆ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಪೂರ್ಣ ಪ್ರಮಾಣದ ಯುದ್ಧ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಬಟ್ ಯುದ್ಧದ ಆರಂಭ ಆಗಿದೆ ಈ ಕ್ಷಣಕ್ಕೆ. ಪೂರ್ಣ ಪ್ರಮಾಣದ ಯುದ್ಧದಲ್ಲಿ ಇಬ್ಬರು ತೊಡಗಿಕೊಂಡಿಲ್ಲವಾದರೂ ಕೂಡ, ಕಳೆದ ಒಂದು ವಾರದಿಂದ ಯುದ್ಧ ಮಾಡ್ತೀವಿ, 48 ಗಂಟೆ 24 ಗಂಟೆ ಅಂತ ಹೇಳ್ತಾ ಬರ್ತಿದ್ರಲ್ಲ, ಆ ಟೈಮಿಗೆ ಕೌಂಟ್ ಡೌನಿಗೆ ಸರಿಯಾಗಿ ಈಗ ಬಡಿದಾಟ ಶುರು ಆಗೋಗಿದೆ. ಇಸ್ರೇಲ್ ಕೂಡ ಭಯಂಕರ ಪ್ರತಿಕಾರದ ಮಾತನಾಡ್ತಾ ಇದೆ. ಸೊ ಇದು ಹೀಗೆ ಮುಂದುವರೆದ್ರೆ ಈ ಕಾದಾಟದಲ್ಲಿ ಗೆಲ್ಲೋದು ಯಾರು, ಯಾರ ತಾಕತ್ತು ಹೇಗಿದೆ, ಇದರ ಪರಿಣಾಮಗಳೇನಾಗ್ಬೋದು, ಈ ಕ್ಷಣಕ್ಕೆ ಏನೇನು ನಡೀತಾ ಇದೆ, ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇಸ್ರೇಲ್ ಮೇಲೆ ಇರಾನ್ ದಾಳಿ. ಸ್ನೇಹಿತರೆ, ಶನಿವಾರ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದೆ ಅಂತ ಇಸ್ರೇಲ್ನ ರಕ್ಷಣಾ ಸಚಿವಾಲಯ ಮತ್ತು ಇರಾನ್ನ ರಕ್ಷಣಾ ಸಚಿವಾಲಯ ಎರಡೂ ಕಡೆಯವರು ಕನ್ಫರ್ಮ್ ಮಾಡಿದ್ದಾರೆ. ಇರಾನ್ ಸುಮಾರು 300 ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಬಳಸಿ ನಮ್ಮ ಮೇಲೆ ದಾಳಿ ಮಾಡಿದೆ, ಆದರೆ ಅದನ್ನು ಯಶಸ್ವಿಯಾಗಿ ನಾವು ಮತ್ತು ನಮ್ಮ ಮಿತ್ರ ಪಡೆಗಳು ಹೊಡೆದು ಹಾಕಿದ್ದೀವಿ, ನಮಗೆ ಕಮ್ಮಿ ಹಾನಿಯಾಗಿದೆ. ಇಸ್ರೇಲ್ ದಕ್ಷಿಣ ಭಾಗದ ಸೇನಾ ನೆಲೆಗಳ ಮೇಲೆ ಈ ದಾಳಿಯಾಗಿದೆ, ಒಬ್ಬರು ಗಾಯಗೊಂಡಿದ್ದಾರೆ. ಇರಾನ್ನ ಈ ದಾಳಿ ಈ ಭಾಗದಲ್ಲಿ ಶಾಂತಿ ಕದಡೋ ಪ್ರಯತ್ನ, ಇರಾನ್ನ ದೊಡ್ಡ ಮಟ್ಟದ ದಾಳಿಯನ್ನು ಫೇಸ್ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ, ಆಕ್ರಮಣ ಮಾಡೋಕ್ಕೆ ಮತ್ತು ರಕ್ಷಣೆ ಮಾಡೋಕ್ಕೆ, ಎರಡಕ್ಕೂ ಇಸ್ರೇಲ್ ಸಂಪೂರ್ಣ ಸರ್ವಸನ್ನದ್ಧವಾಗಿದೆ ಅಂತ ಹೇಳಿದೆ. ಈ ಕಡೆ ಇರಾನ್ ಕೂಡ ಪ್ರತಿಕ್ರಿಯೆ ಕೊಟ್ಟು, ನಾವಿದನ್ನು ಮಾಡಿರೋದು ಸತ್ಯಕ್ಕೆ ಜಯ ಕೊಡಿಸೋಕೆ, ಇಸ್ರೇಲ್ನ ಯಹೂದಿಗಳ ಎಲ್ಲ ಅಪರಾಧಗಳಿಗೂ ನಾವು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದೆ. ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಕಮೇನಿ ಖುದ್ದು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇರಾನ್ನ ರಾಷ್ಟ್ರೀಯ ಮಾಧ್ಯಮ ಇಸ್ರೇಲ್ ಮೇಲೆ ಯಾವ ಕ್ಷಿಪಣಿ ಬಳಸಿದ್ದೀವಿ ಅನ್ನೋ ಬಗ್ಗೆ ಕೂಡ ವರದಿ ಮಾಡಿದೆ. ಇರಾನ್ ಇಸ್ರೇಲ್ನ ನೆಲದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿದೆ, ಅದು ಹಾನಿ ಕೂಡ ಮಾಡಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಇರಾನ್ ದಾಳಿ ಬೆನ್ನಲ್ಲೇ ಇಸ್ರೇಲ್ ಕೂಡ ಪ್ರತಿಕಾರದ ಮಾತಾಡಿದೆ. ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು, ಇಸ್ರೇಲ್ ಎಲ್ಲ ರೀತಿಯಲ್ಲೂ ರೆಡಿ ಇದೆ, ಶತ್ರುಗಳಿಗೆ ತಕ್ಕ ಉತ್ತರ ಕೊಡೋಕೆ ಬರುತ್ತೆ ಅಂತ ಹೇಳಿದ್ದಾರೆ. ಇರಾನ್ ದಾಳಿ ಕುರಿತು ಇಸ್ರೇಲ್ ಸೇನೆಯೊಂದಿಗೆ ನಾವು ಇಂಪಾರ್ಟೆಂಟ್ ಮೀಟಿಂಗನ್ನು ಮಾಡಿದ್ದೀವಿ ಅಂತ ಕೂಡ ಇಸ್ರೇಲ್ PM ಹೇಳಿದ್ದಾರೆ. ಯಾವುದೇ ಕ್ಷಣದಲ್ಲೂ ಇಸ್ರೇಲ್ ಕೂಡ ಇರಾನ್ ಮೇಲೆ ಪ್ರತಿದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಇಂಟರ್ನ್ಯಾಷನಲ್ ಮೀಡಿಯಾ ಕೂಡ ರಿಪೋರ್ಟ್ ಮಾಡಿದೆ. ಆ ಕಡೆ ಅಮೆರಿಕ ತನ್ನ ಸೈನಿಕರನ್ನು ಮಿಡಲ್ ಈಸ್ಟ್ಗೆ ಹೆಚ್ಚು ರವಾನೆ ಮಾಡ್ತಾ ಇದ್ದು, ಬ್ರಿಟನ್ ಮತ್ತಿತರ ನ್ಯಾಟೋ ರಾಷ್ಟ್ರಗಳು ಇಸ್ರೇಲ್ ಅನ್ನು ನ್ಯಾಟೋ ಪ್ಲಸ್ ದೇಶದ ಪರವಾಗಿ ಯುದ್ಧಕ್ಕಿಳಿಯೋಕೆ ರೆಡಿ ಆಗ್ತಾ ಇವೆ. ಸದ್ಯ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕೂಡ ಇರಾನ್ ವಿರುದ್ಧ ಹೋರಾಟಕ್ಕೆ ನಾವು ಇಸ್ರೇಲ್ಗೆ ಬೆಂಬಲ ಕೊಡ್ತೀವಿ ಅಂತ ಓಪನ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಆದರೆ ಕೆಲವೊಂದಷ್ಟು ರಿಪೋರ್ಟ್ಗಳ ಪ್ರಕಾರ ಇರಾನ್ ವಿರುದ್ಧ ಪ್ರತಿದಾಳಿ ಮಾಡಿದ್ರೆ ಅಮೆರಿಕ ಅಧ್ಯಕ್ಷ ಬೈಡನ್ ನಾವು ಬರಲ್ಲ ಅಂತ ಇಸ್ರೇಲ್ ಪ್ರಧಾನಿಗೆ ಫೋನ್ನಲ್ಲಿ ಹೇಳಿದ್ದಾರೆ ಅಂತಲೂ ರಿಪೋರ್ಟ್ಸ್ ಬರ್ತಾ ಇದೆ. ಆದರೆ ಇದು ಕನ್ಫರ್ಮ್ ಆಗಬೇಕು, ಇನ್ನು ಕನ್ಫರ್ಮ್ ಆಗಿಲ್ಲ ಈ ರೀತಿ ಆಗಿರೋದು ಹೌದಾ ಅಂತ. ಅಷ್ಟು ಸುಲಭ ಕೂಡ ಅಲ್ಲ ಇದು, ಯಾಕಂದರೆ ಒಬ್ಬ ಬೈಡನ್ ಈ ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ಇಸ್ರೇಲನ್ನು ಒಬ್ಬಂಟಿಯಾಗಿ ಬಿಡೋಕೆ ಅಮೆರಿಕದ ಪಾಲಿಟಿಕ್ಸ್ ಮತ್ತು ಅಲ್ಲಿನ ಜನ ಬಿಡೋದಿಲ್ಲ. ಬೈಡನ್ ಬಹುದೊಡ್ಡ ವಿರೋಧವನ್ನು ಅಮೆರಿಕನ್ನರಿಂದಲೇ ಫೇಸ್ ಮಾಡಬೇಕಾಗಿ ಬರುತ್ತೆ. ಅದಕ್ಕೆ ರಾಜಕೀಯ ಕಾರಣ, ಸ್ಟ್ರಾಟಜಿಕ್ ಕಾರಣ ಎಲ್ಲವೂ ಇದೆ. ಈ ಭಾಗದಲ್ಲಿ ಈ ಟೈಮ್ನಲ್ಲಿ ಇಸ್ರೇಲನ್ನು ಅಮೆರಿಕ ಕಳ್ಕೊಂಡ್ರೆ ಅದು ಅಮೆರಿಕಗೆ ದೊಡ್ಡ ಪೆಟ್ ಕೊಡೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ದೂರ ಉಳಿಯೋ ಸಾಧ್ಯತೆ ದೂರಾನೇ ಇದೆ. ಈ ಸಂಘರ್ಷಕ್ಕೆ ಏನು ಕಾರಣ ಸ್ನೇಹಿತರೆ? ಈಗ ಭುಗಿಲೆದ್ದಿರೋ ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಎರಡು ರೀತಿಯ ಕಾರಣ ಇದೆ. ಒಂದು ತತ್ಕ್ಷಣದ ಕಾರಣ, ಇನ್ನೊಂದು ಸುದೀರ್ಘ ಸೇಡು. ತತ್ಕ್ಷಣದ ಕಾರಣ ಏನಂದರೆ, ಕೆಲ ದಿನಗಳ ಹಿಂದೆ ಸಿರಿಯಾದಲ್ಲಿ ಇರಾನ್ನ ರಾಯಭಾರ ಕಚೇರಿ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿ 3 ಅಧಿಕಾರಿಗಳನ್ನು ಹತ್ಯೆ ಮಾಡಿತ್ತು. ಯಾಕೆ ಅಂತ ಕೇಳಿದಾಗ, ಈ ಮುಂಚೆ ಇರಾನ್ ಮಿಡಲ್ ಈಸ್ಟ್ನಲ್ಲಿದ್ದ ನಮ್ಮ ಪೋಸ್ಟ್ಗಳ ಮೇಲೆ ದಾಳಿ ಮಾಡಿತ್ತು, ಅದಕ್ಕೆ ಪ್ರತಿಕಾರ ಅಂತ ಹೇಳಿತ್ತು. ಈ ರೀತಿ ಎರಡು ದೇಶಗಳ ನಡುವೆ ಉದ್ವಿಗ್ನತೆ ಜಾಸ್ತಿ ಇತ್ತು. ಇದರ ಸಂಬಂಧ ಅವತ್ತು ಇರಾನ್ ಮಾತನಾಡಿತ್ತು. ಏನು ಹೇಳಿತ್ತು? ಇಸ್ರೇಲ್ ಇದಕ್ಕೆ ತಕ್ಕ ಬೆಲೆ ತೆರಬೇಕಾಗತ್ತೆ, ಪ್ರತಿಕಾರ ತಗೊಳ್ತೀವಿ, ನಾವು ಸುಮ್ಮನೆ ಇರೋದಿಲ್ಲ ಅಂತ ಇರಾನ್ ಹೇಳಿತ್ತು. ಅಮೆರಿಕದ ಗುಪ್ತಚರ ಸಂಸ್ಥೆ ಮಾಧ್ಯಮಗಳು ಕೂಡ ಇರಾನ್ ಇಸ್ರೇಲ್ ಮೇಲೆ ಪ್ರತಿದಾಳಿಗೆ ತಯಾರಿ ನಡೆಸ್ತಾ ಇದೆ ಅಂತ ಕೌಂಟ್ ಡೌನ್ ಹಾಕಿ 48 ಗಂಟೆಯಲ್ಲಿ 24 ಗಂಟೆಯಲ್ಲಿ ಅಂತ ರಿಪೋರ್ಟ್ ಮಾಡ್ತಾ ಇದ್ರು. ಇಸ್ರೇಲ್ ಕೂಡ ರೆಡಿ ಆಗ್ತಾ ಇತ್ತು. ಇಸ್ರೇಲ್ನ ಒಳಗೆ ಅಲರ್ಟ್ ಜಾರಿ ಮಾಡಲಾಗಿತ್ತು, ಶಾಲೆಗಳಿಗೆ ರಜೆ ಘೋಷಿಸಲಾಗಿತ್ತು, ಎಲ್ಲ ರೀತಿಯ ಪ್ರಿಕಾಷನ್ಗಳನ್ನು ತೆಗೆದುಕೊಳ್ಳಲಾಗಿತ್ತು. ಸೊ ಅಂದುಕೊಂಡಂತೆ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನು ಈಗ ಶುರು ಮಾಡಿಬಿಟ್ಟಿದೆ. ಹಾಗಂತ ಈ ಜಗಳ ಹತ್ಕೊಳ್ಳೋಕೆ ಇದೊಂದೇ ಕಾರಣ ಅಲ್ಲ, ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸುದೀರ್ಘ ಸೇಡಿದೆ ಇಲ್ಲಿ.
ನಿಮ್ಗೆ ಗೊತ್ತಿರೋ ಹಾಗೆ ಇರಾನ್ ಇಸ್ಲಾಮಿಕ್ ರಾಷ್ಟ್ರ, ಶಿಯಾ ಇಸ್ಲಾಮಿಕ್ ರಾಷ್ಟ್ರ, ಇಸ್ರೇಲ್ ಯಹೂದಿ ರಾಷ್ಟ್ರ. ಇಸ್ರೇಲ್ ಅಸ್ತಿತ್ವವನ್ನು ಇರಾನ್ ಸಹಿಸಲ್ಲ, ಅದರಂತೆ ಇರಾನ್ ಅಸ್ತಿತ್ವವನ್ನು ಇಸ್ರೇಲ್ ಕೂಡ ಇಷ್ಟಪಡಲ್ಲ. ಜೊತೆಗೆ ಇಸ್ರೇಲ್ ಇರಾನ್ ಶತ್ರುಗಳಿಗೆ ಆಪ್ತ ಮಿತ್ರ. ಅಮೆರಿಕ ಜೊತೆಗೆ, ಸುನ್ನಿ ರಾಷ್ಟ್ರ ಸೌದಿ ಜೊತೆಗೆ ಇಸ್ರೇಲ್ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದೆ. ಜೊತೆಗೆ ಇಸ್ರೇಲ್ ಅವಕಾಶ ಸಿಕ್ಕಾಗಲೆಲ್ಲ ಇರಾನ್ನ ಸೇನಾಧಿಕಾರಿಗಳನ್ನು ಹಾಗೂ ಅಣುವಿಜ್ಞಾನಿಗಳನ್ನು ಹತ್ಯೆ ಮಾಡ್ತಾ ಬಂದಿತ್ತು. ಆ ಕಡೆ ಇಸ್ರೇಲ್ ವಿರುದ್ಧ ಬುಸುಗುಡು ಬಂಡುಕೋರರಿಗೆ ಇರಾನ್ ಸಪೋರ್ಟ್ ಮಾಡ್ತಾ ಇದೆ. ಹಮಸ್ ಇರ್ಬೋದು, ಹೌತಿಗಳಿರ್ಬೋದು, ಹೆಜ್ಬುಲ್ಲಾ ಇರ್ಬೋದು, ಇವ್ರನ್ನ ಇರಾನ್ ಇಸ್ರೇಲ್ ವಿರುದ್ಧ ಯೂಸ್ ಮಾಡುತ್ತೆ. ಆಗಾಗ ಇವರು ಇಸ್ರೇಲ್ ವಿರುದ್ಧ ಮಾತಾಡಿ ಟಾರ್ಚರ್ ಕೊಡೋ ಎಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ. ಹೀಗಾಗಿ ಇಲ್ಲಿ ಎರಡೂ ದೇಶಗಳ ನಡುವೆ ಹಸಿ ಹುಲ್ಲು ಹಾಕಿದ್ರೂ ಬೆಂಕಿ ಹತ್ತಿಕೊಳ್ಳುವಷ್ಟು ಪುರಾತನ ದ್ವೇಷ ಇದೆ. ಮಿಡಲ್ ಈಸ್ಟ್ನಲ್ಲಿ ಇರಾನ್ ಯಾವತ್ತಿಗೂ ಅಣ್ವಸ್ತ್ರ ದೇಶ ಆಗಬಾರ್ದು, ಆದರೆ ತನ್ನ ಪಾರಮ್ಯಕ್ಕೆ ಚಾಲೆಂಜ್ ಎದುರಾಗುತ್ತೆ ಅನ್ನೋದು ಇಸ್ರೇಲ್ನ ಒಂದು ಒಳಗೊಳಗೆ ಇರುವಂಥದ್ದು ಕೂಡ. ಹೀಗಾಗಿ ಇರಾನ್ ವಿರುದ್ಧ ಇಸ್ರೇಲ್, ಇಸ್ರೇಲ್ ವಿರುದ್ಧ ಇರಾನಿಗರು ನಿರಂತರವಾಗಿ ನೇರ ಹಾಗೂ ಪರೋಕ್ಷ ಯುದ್ಧಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇತ್ತ ಎರಡೂ ಶಕ್ತಿಗಳ ನಡುವೆ ಉದ್ವಿಗ್ನತೆ ಜಾಸ್ತಿ ಆಗ್ತಿದ್ದ ಹಾಗೆ ಉಳಿದ ಮಿಡಲ್ ಈಸ್ಟ್ ದೇಶಗಳು ಆತಂಕಕ್ಕೆ ಜಾರಿವೆ. ಅಲ್ಲೆಲ್ಲ ಕಟ್ಟೆಚ್ಚರ ಸಾರಲಾಗಿದೆ. ಜೋರ್ಡಾನ್, ಲೆಬನಾನ್, ಇರಾನ್ ಪಕ್ಕದ ಇರಾಕ್ ಕೂಡ ಏರ್ ಸ್ಪೇಸನ್ನು ಕ್ಲೋಸ್ ಮಾಡಿದೆ. ಯಾವುದೇ ಕಾರಣಕ್ಕೂ ನಮ್ಮ ಆಕಾಶದಲ್ಲಿ ಏನೂ ಹಾರೋ ಹಾಗಿಲ್ಲ, ಯಾವುದೇ ಫ್ಲೈಟ್ಗಳು ಬರೋ ಹಾಗಿಲ್ಲ ಅಂತ ಅಧಿಕೃತ ಆದೇಶ ಹೊರಡಿಸಿವೆ. ಇರಾನ್ನ ಲೆಕ್ಕಾಚಾರ ಏನು? ಇಲ್ಲಿ ಏಕಾಏಕಿ ಇಸ್ರೇಲ್ ಮೇಲೆ ದಾಳಿ ಮಾಡೋದ್ರ ಹಿಂದೆ ಇರಾನ್ ಹಲವು ಲೆಕ್ಕಾಚಾರಗಳನ್ನು ಹಾಕಿರೋ ಸಾಧ್ಯತೆ ಇದೆ. ಮೊದಲನೇದು, ಹೇಗೂ ಇಸ್ರೇಲ್ ಈಗ ಹಮಸ್ಗಳೊಂದಿಗೆ ಸಂಘರ್ಷ ಮಾಡ್ತಾ ಇದೆ. ಹೆಜ್ಬುಲ್ಲಾ ಕೂಡ ಇಸ್ರೇಲ್ ವಿರುದ್ಧ ಬಂದೂಕು ಹಿಡ್ಕೊಂಡು ನಿಂತಿದ್ದಾರೆ. ಹೀಗಾಗಿ ಯುದ್ಧ ನಿರತ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರೆ ಇಸ್ರೇಲ್ಗೆ ಚೆನ್ನಾಗಿ ಪೆಟ್ಕೊಡ್ಬೋದು ಅನ್ನೋದು ಇರಾನ್ನ ಲೆಕ್ಕ. ಟೈಮ್ ನೋಡಿಕೊಂಡು ದಾಳಿ ಮಾಡಿದೆ. ಜೊತೆಗೆ ಇರಾನ್ ದುರ್ಬಲ ಅಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಗಾಜಾದ ವಿಚಾರಕ್ಕೆ ಬಾರ್ಗೇನ್ ಮಾಡಿ ಅದನ್ನು ಸ್ಟಾಪ್ ಮಾಡಿಸೋಕೆ ಪ್ರೆಷರ್ ಹಾಕೋಕೆ ಇಸ್ಲಾಮಿಕ್ ಜಗತ್ತಿನ ಲೀಡರ್ ಥರ ನಾನು ಮುಂದೆ ಬಂದೆ ಅಂತ ಹೇಳ್ಕೋಬೋದು. ಇದೆಲ್ಲವೂ ಕೂಡ ಇರಾನ್ನ ಲೆಕ್ಕಾಚಾರ ಇದೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಯುದ್ಧ ಜಗತ್ತಿಗೆ ಬೇಕಾಗಿಲ್ಲ. ಅದರಲ್ಲೂ ಕೂಡ ತೈಲದ ಬಾವಿ ಮಿಡಲ್ ಈಸ್ಟ್ನಲ್ಲಿ ಇನ್ನೊಂದು ಯುದ್ಧ ಜಗತ್ತಿಗೆ ಬೇಕಾಗಿಲ್ಲ. ಆಲ್ರೆಡಿ ಜಗತ್ತು ಕೋವಿಡ್, ರಷ್ಯಾ ಯುಕ್ರೇನ್ ಯುದ್ಧ, ಇಸ್ರೇಲ್ ಹಮಾಸ್ ಯುದ್ಧ, ಅಲ್ಲಿ ಕೆಂಪು ಸಮುದ್ರದಲ್ಲಿ ಹೌತಿಗಳ ಗಲಾಟೆ, ತುಂಬ ಆರ್ಥಿಕವಾಗಿ ಸಮಸ್ಯೆಯನ್ನು ಫೇಸ್ ಮಾಡ್ತಿದೆ. ಈಗಷ್ಟೇ ಚಿಗುರ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಮತ್ತೊಂದು ಯುದ್ಧ ಇಡೀ ಜಗತ್ತಿಗೇ ಬೇಡ. ನಾವೀಗ ಇಸ್ರೇಲ್ ಮೇಲೆ ಕಾಲು ಕಿರ್ಕೊಂಡು ಜಗಳಕ್ಕೆ ಹೋದರೆ ಇಡೀ ಜಗತ್ತು ಮಧ್ಯೆ ಬಂದು ಯುದ್ಧ ನಿಲ್ಲಿಸೋಕೆ ಪ್ರಯತ್ನ ಪಡ್ತಾರೆ. ಇಸ್ರೇಲ್ ತೆಪ್ಪಗೆ ಆಗಲೇಬೇಕಾಗತ್ತೆ. ಹಮಸ್ ಯುದ್ಧವನ್ನು ಕೂಡ ನಿಲ್ಲಿಸಬಹುದು ಅನ್ನೋದು ಇರಾನ್ನ ಪ್ಲಾನ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆ ಮೂಲಕ ಇಸ್ಲಾಮಿಕ್ ದೇಶಗಳ ಬಿಗ್ ಡ್ಯಾಡಿ, ಹೊಸ ಬಿಗ್ ಡ್ಯಾಡಿ ಅರೈವ್ಡ್, ನಾವು ಬಂದ್ವಿ ನೋಡಿ ನೋಡಿ, ನಾವು ಇಂಥ ಸಾಹಸ ಮಾಡಿಬಿಟ್ವಿ, ಯಾರ ಕೈಲೂ ಆಗಲಿಲ್ಲ, ನಾವು ಮಾಡಿದ್ವಿ ಅಂತ ಹೇಳಿ ಹೇಳ್ಕೋಬೋದು ಅನ್ನೋದು ಕೂಡ ಇರಾನ್ನ ಪ್ಲಾನ್. ಜಗತ್ತಿಗೆ ಯಾಕೆ ಆತಂಕ? ಒಂದು ಆಲ್ರೆಡಿ ಹೇಳಿದ್ವಿ, ಮಿಡಲ್ ಈಸ್ಟ್ ಜಗತ್ತಿನ ತೈಲ ಬಾವಿ ಅಂತ. ಅಲ್ಲಿ ಇರಾನ್ ಸೇರಿದಂತೆ ಅಕ್ಕಪಕ್ಕದ ರಾಷ್ಟ್ರಗಳೆಲ್ಲ ತೈಲ ಉತ್ಪಾದನೆ ಮಾಡೋ ರಾಷ್ಟ್ರಗಳು, ಜೊತೆಗೆ ಜಗತ್ತಿನ ಪ್ರಮುಖ ವ್ಯಾಪಾರಿ ಮಾರ್ಗ ಕೂಡ ಹೌದು. ಏಷ್ಯಾ, ಆಫ್ರಿಕಾ, ಯುರೋಪನ್ನು ಸಂಧಿಸೋ ಜಾಗ ಇದು. ಹೀಗಾಗಿ ಇಲ್ಲಿ ಅಶಾಂತಿ ಆದರೆ ನಾಳೆ ವ್ಯಾಪಾರ ವ್ಯವಹಾರಕ್ಕೆ ಸಮಸ್ಯೆ ಆಗಿಯಾಗುತ್ತೆ. ಯುದ್ಧವನ್ನು ಬಳಸ್ಕೊಂಡು ಬಂಡುಕೋರರು, ಸಮುದ್ರಗಳ್ಳರು ತಮ್ಮ ಕೈಚಳಕ ತೋರಿಸ್ತಾರೆ. ಜಗತ್ತಿನ ಉದ್ಯಮ ಕ್ಷೇತ್ರದ ಮೇಲೆ, ಕೈಗಾರಿಕಾ ಕ್ಷೇತ್ರದ ಮೇಲೆ ಹೊಡೆತ ಬೀಳುತ್ತೆ. ಈಗಾಗಲೇ ಯುಕ್ರೇನ್, ರಷ್ಯಾ ಯುದ್ಧಗಳು ಜಗತ್ತನ್ನು ಕಾಡ್ತಾ ಇವೆ, ಆಹಾರ ಸಮಸ್ಯೆಗೆ ದೂಡಿವೆ. ಹೀಗಾಗಿ ತುಂಬ ಕೆಟ್ಟ ಪರಿಣಾಮ ಆರ್ಥಿಕವಾಗೂ ಕೂಡ ಬೀರುತ್ತೆ. ಈ ಸಂಘರ್ಷ ಜಾಗತಿಕ ಶಕ್ತಿಗಳ ನಡುವಿನ ಕಾದಾಟವಾಗಿಯೂ ಪರಿಣಮಿಸ್ಬೋದು. ಯುದ್ಧ ತೀವ್ರ ಆಯಿತು ಅಂದರೆ ಅಮೆರಿಕ ಇಸ್ರೇಲ್ ಪರವಾಗಿ ಯುದ್ಧಕ್ಕೆ ಧುಮುಕಲೇಬೇಕಾಗತ್ತೆ. ಯುದ್ಧಕ್ಕೆ ಅಮೆರಿಕ ಬಂತು ಅಂದರೆ ಅವ್ರನ್ನ ಎಷ್ಟಾಗುತ್ತೋ ಅಷ್ಟು ಬಡಿಯೋಣ ಅಂತ ಪರೋಕ್ಷವಾಗಿ ರಷ್ಯಾ, ಚೀನಾ ಇಲ್ಲ ಇರಾನ್ಗೆ ರಕ್ತ ಕೊಡೋಕೆ ಬರ್ತಾರೆ, ಶಸ್ತ್ರಾಸ್ತ್ರ ಕೊಡೋಕೆ ಬರ್ತಾರೆ. ಯುಕ್ರೇನ್ ಯುದ್ಧಕ್ಕೆ ರಷ್ಯಾಗೆ ಇರಾನ್ ಡ್ರೋನ್ ಕೊಟ್ಟು ಸಹಾಯ ಮಾಡಿತ್ತು. ಹೀಗಾಗಿ ಇರಾನ್ ಪರ ಪುಟಿನ್ ನಿಲ್ಬೋದು, ಚೀನಾ ಕೂಡ ಹಿಂಬಾಗಿಲು ನಿಲ್ಬೋದು, ಉತ್ತರ ಕೊರಿಯಾ ಮೂಲಕ ಕೂಡ ಒಂದಷ್ಟು ಸರಬರಾಜುಗಳು ಆಗಬಹುದು. ಜೊತೆಗೆ ತೀರಾ ವಿಕೋಪಕ್ಕೆ ಹೋಯಿತು ಅಂದರೆ ಅಳಿವು ಉಳಿವಿನ ಪ್ರಶ್ನೆ ಅಂತ ಬಂದರೆ ಇಸ್ರೇಲ್ ಅಣ್ವಸ್ತ್ರ ಪ್ರಯೋಗ ಮಾಡೋಕ್ಕೂ ಹಿಂಜರಿಯಲ್ಲ. ಇದು ಉತ್ಪ್ರೇಕ್ಷೆ ಮಾತಲ್ಲ, ಈ ಹಿಂದೆ ಇಸ್ರೇಲ್ನ ಪ್ರಧಾನಿ ಇದನ್ನು ಹೇಳಿದ್ದಾರೆ ರೀಸೆಂಟಾಗಿ. ನಮ್ಮ ರಕ್ಷಣೆಗೆ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಣ್ವಸ್ತ್ರವನ್ನು ಉಲ್ಲೇಖಿಸಿ. 1967 ಯುದ್ಧದಲ್ಲೇ ಇಸ್ರೇಲ್ ಅರಬ್ ರಾಷ್ಟ್ರಗಳ ಮೇಲೆ ಅಣುದಾಳಿ ಮಾಡೋಕ್ಕೆ ತಯಾರಿ ಮಾಡಿಕೊಂಡಿತ್ತು ಅಂತ ಅಮೆರಿಕದ ಥಿಂಕ್ ಟ್ಯಾಂಕ್ ರಿಪೋರ್ಟ್ ಕೊಟ್ಟಿತ್ತು. ಸೊ ಇರಾನ್ ಇಸ್ರೇಲ್ ಕದನ ತೀವ್ರವಾಗ್ತಾ ಹೋದರೆ ಇಸ್ರೇಲ್ ಯಾವುದೇ ರೀತಿಯ ಪ್ರತ್ಯುತ್ತರ ಕೊಡೋಕೆ ಹಿಂದೇಟ್ ಹಾಕಲ್ಲ. ಜೊತೆಗೆ ಯುದ್ಧ ತೀವ್ರ ಆದರೆ ಎರಡೂ ದೇಶಗಳು ಹಾನಿ ಅನುಭವಿಸಬೇಕಾಗತ್ತೆ. ಯಾಕಂದರೆ ಎರಡೂ ಕಡೆಯವರು ಸ್ಟ್ರಾಂಗ್ ಇದ್ದಾರೆ. ಇರಾನ್ ಬಳಿ 610,000 ಸೈನಿಕರಿದ್ದಾರೆ, ಇಸ್ರೇಲ್ ಬಳಿ 169,500 ಕಮಾಂಡೋ ಲೆವೆಲ್ನ ಸೈನಿಕರಿದ್ದಾರೆ. ಪುಟ್ಟ ಭೂಭಾಗ ಹೊಂದಿರೋ ಇಸ್ರೇಲ್ನಲ್ಲಿ 465,000 ರಿಸರ್ವ್ ಸೈನಿಕರಿದ್ದಾರೆ, ಇರಾನ್ ಬಳಿ 3.5 ಲಕ್ಷ ರಿಸರ್ವ್ ಸೈನಿಕರಿದ್ದಾರೆ.
ಸೈನಿಕರ ಲಭ್ಯತೆ ಬಗ್ಗೆ ನೋಡೋದಾದರೆ ಇಸ್ರೇಲ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆರ್ಮಿ ಟ್ರೈನಿಂಗ್ ಇದೆ. ಹೀಗಾಗಿ ಪುಟ್ಟ ಇಸ್ರೇಲನ್ನು ಕಾಯೋಕೆ ಸುಮಾರು 17,97,960 ಸೈನಿಕರಿದ್ದಾರೆ ಟೋಟಲ್. ಸೇಮ್ ಟೈಮ್ ಇರಾನ್ನಲ್ಲೂ ಕೂಡ ಮೀಸಲು ಎಲ್ಲ ಸೇರಿದ್ರೆ 2,36,00,000 ತನಕ ಸೈನಿಕರ ಅವೈಲಬಿಲಿಟಿ ಬಂದ್ಬಿಡುತ್ತೆ. ಅಂದ ಹಾಗೆ ಇಸ್ರೇಲ್ 20,770 22,072 ಚದರ ಕಿಲೋಮೀಟರ್ ಭೂಭಾಗ ಹೊಂದಿದರೆ ಇರಾನ್ 1,64,08,195 ಚದರ ಕಿಲೋಮೀಟರ್ ಭೂಭಾಗವನ್ನು ಹೊಂದಿದೆ. ಸೊ ಸಂಖ್ಯೆಯಲ್ಲಿ ಹೆಚ್ಚು ಕಮ್ಮಿ ಇದ್ರೂ ಕೂಡ ಭೂಭಾಗವನ್ನು ರಕ್ಷಣೆ ಮಾಡೋ ವಿಚಾರಕ್ಕೆ ಬಂದಾಗ ಇಸ್ರೇಲ್ಗಿಂತ ಇರಾನ್ ಸೈನಿಕರು ಹೆಚ್ಚು ಒತ್ತಡಕ್ಕೆ ಸಿಲುಕ್ತಾರೆ. ಯಾಕಂದ್ರೆ ಇರಾನ್ ಹೆಚ್ಚು ಭೂಭಾಗವನ್ನು ರಕ್ಷಣೆ ಮಾಡಬೇಕು, ಇಸ್ರೇಲ್ಗೆ ಅಷ್ಟು ದೊಡ್ಡ ಟಾಸ್ಕ್ ಇರಲ್ಲ. ಇಸ್ರೇಲ್ ಬಳಿ 1,650 ಯುದ್ಧ ಟ್ಯಾಂಕ್ಗಳಿವೆ, ಇರಾನ್ ಬಳಿ 2,842 ಯುದ್ಧ ಟ್ಯಾಂಕ್ಗಳಿವೆ, ಇಸ್ರೇಲ್ ಬಳಿ 6,135 ಯುದ್ಧ ವಾಹನಗಳಿವೆ, ಇರಾನ್ ಬಳಿ 3,555 ಯುದ್ಧ ವಾಹನಗಳಿವೆ. ಲೆಕ್ಕಾಚಾರದ ಪ್ರಕಾರ ಇರಾನ್ ಬಳಿ 4,800 ಪಿರಂಗಿಗಳಿದ್ರೆ ಇಸ್ರೇಲ್ ಬಳಿ 1,000 ಅಧಿಕ ಪಿರಂಗಿಗಳಿವೆ. ಇನ್ನು ಇಸ್ರೇಲ್ ತನ್ನ ಬಳಿ ಇರೋ ಮಿಸೈಲ್ಗಳ ಬಗ್ಗೆ ಅಧಿಕೃತವಾಗಿಯೂ ಕೂಡ ಹೇಳಿಲ್ಲ. ಆದರೆ ಇಸ್ರೇಲ್ ಬಳಿ ಇರೋ ಜೆರಿಚೋ 3 ಅನ್ನೋ ಬಲಿಷ್ಠ ಮಿಸೈಲ್ ಬಗ್ಗೆ ಅಂತಾರಾಷ್ಟ್ರೀಯ ಸಂಶೋಧನಾ ವರದಿಗಳೆಲ್ಲ ಬಂದಿವೆ. ಈ ಮಿಸೈಲ್ 4,800-6,500 ಕಿಲೋಮೀಟರ್ ತನಕ ರೇಂಜ್ ಹೊಂದಿದೆ ಅಂತ ಹೇಳಲಾಗುತ್ತೆ. ಅಂದರೆ ಇಡೀ ಯುರೋಪ್ ಖಂಡವನ್ನು ಒಳಗೊಂಡಂತೆ ಇರಾನ್ ಅಷ್ಟು ಮಾತ್ರ ಅಲ್ಲ, ಚೀನಾ, ರಷ್ಯಾ, ಪಾಕಿಸ್ತಾನ, ಆಫ್ರಿಕಾ ದೇಶಗಳನ್ನು ಟಾರ್ಗೆಟ್ ಮಾಡುವಷ್ಟು ಸ್ಟ್ರಾಂಗ್ ಇದೆ. ಇದು ಅಣ್ವಸ್ತ್ರವನ್ನು ಹೊತ್ತೊಯ್ಯೋ ತಾಕತ್ತನ್ನು ಹೊಂದಿದೆ. ಹಾಗೆ ಇರಾನ್ ಕೂಡ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. ಇರಾನ್ ಬಳಿ 2,000 ಕಿಲೋಮೀಟರ್ ರೇಂಜ್ನ ಖೊರಮ್ ಶರ್ ಅನ್ನೋ ಕ್ಷಿಪಣಿ ಇದೆ. ಇದು ಹತ್ತಿರದಲ್ಲಿರೋ ಇಸ್ರೇಲ್ ಮೇಲೆ ಈಸಿಯಾಗಿ ದಾಳಿ ಮಾಡೋ ಸಾಮರ್ಥ್ಯ ಇದೆ ಅಂತ ಇರಾನ್ ಹೇಳಿಕೊಂಡಿದೆ. ಇತ್ತೀಚೆಗೆ ಇರಾನ್ ಕೂಡ ಹೈಪರ್ಸೋನಿಕ್ ಕ್ಷಿಪಣಿಗಾಗಿ ಕೆಲಸ ಮಾಡ್ತಾ ಇದೆ. ಇನ್ನು ನೇವಿ ವಿಚಾರಕ್ಕೆ ಬಂದರೆ ಇಸ್ರೇಲ್ ಬಳಿ 5 ಸಬ್ಮರೀನ್ಸ್ ಇವೆ, ಇರಾನ್ ಬಳಿ 19 ಸಬ್ಮರೀನ್ಸ್ ಇವೆ. ಇಸ್ರೇಲ್ ಬಳಿ ಯಾವುದೇ ಫ್ರಿಗೇಟ್ಸ್ ಇಲ್ಲ, ಆದರೆ ಇರಾನ್ ಬಳಿ 7 ಫ್ರಿಗೇಟ್ಸ್ ಇವೆ. ಇಸ್ರೇಲ್ 7 ಕಾವ್ರೇಟ್ಸ್ ಅನ್ನು ಹೊಂದಿದರೆ ಇರಾನ್ ಬಳಿ 3 ಕಾವ್ರೇಟ್ಸ್ ಇವೆ. ಗಸ್ತು ನೌಕೆಗಳು ಇಸ್ರೇಲ್ ಬಳಿ 43 ಇವೆ, ಇರಾನ್ ಬಳಿ 21 ಇದೆ. ಪುಟ್ಟ ಇಸ್ರೇಲ್ನಲ್ಲಿ 5 ಬಂದರುಗಳಿವೆ, ಇರಾನ್ ಬಳಿ 4 ಬಂದರುಗಳಿವೆ. ಇಲ್ಲಿ ಇಸ್ರೇಲ್ಗಿಂತಲೂ ಇರಾನ್ ಹೆಚ್ಚು ಆಯುಧಗಳನ್ನು ಹೊಂದಿ ಗಾತ್ರದಲ್ಲಿ ದೊಡ್ಡದಾಕೊಂಡರೂ ಕೂಡ ಇಸ್ರೇಲ್ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಹೊಂದಿರೋ ಆಯುಧಗಳನ್ನು ಹೊಂದಿದೆ. ಅಮೆರಿಕನ್ಸ್ ಕೂಡ ಎಷ್ಟಾಗದಷ್ಟು ಸಪೋರ್ಟ್ ಮಾಡೇ ಮಾಡ್ತಾರೆ ಇಸ್ರೇಲ್ಗೆ. ಹೀಗಾಗಿ ಓವರಾಲ್ ನೋಡಿದಾಗ ರಕ್ಷಣಾ ತಜ್ಞರು ಮಿಲಿಟರಿಲಿ ಇಸ್ರೇಲ್ ಸ್ವಲ್ಪ ಚಿಕ್ಕದಾಕೊಂಡ್ರೂ ಕೂಡ ಕೆಲವೊಂದು ಆಸ್ಪೆಕ್ಟ್ಸಲ್ಲಿ ಇರಾನ್ಗಿಂತ ಸ್ಟ್ರಾಂಗೇ ಇದೆ ಅಂತ ಹೇಳ್ತಾರೆ. ವಾಯುಯುದ್ಧ ಗೆಲ್ಲೋದು ಯಾರು? ಇರಾನ್ ಮತ್ತು ಇಸ್ರೇಲ್ ನಡುವೆ ಬಹುತೇಕ ವಾಯುಯುದ್ಧ ಆಗಬಹುದು. ಸೊ ಈ ಶಕ್ತಿ ನೋಡೋದಾದರೆ ಇಸ್ರೇಲ್ ಮುಂದೆ ಇದೆ. ಇಸ್ರೇಲ್ ಬಳಿ F-35, F-15 ಈಗಲ್, F-16 ನಂತಹ ಅಮೆರಿಕನ್ ಮೇಡ್ ಪವರ್ಫುಲ್ ಫೈಟರ್ ಜೆಟ್ಗಳಿವೆ. ಒಟ್ಟು 618 ಯುದ್ಧ ವಿಮಾನ ಈ ಪುಟಾಣಿ ಇಸ್ರೇಲ್ ಹತ್ರ ಇದೆ, ಅದರಲ್ಲಿ 41 ಫೈಟರ್ ಜೆಟ್ಗಳಿವೆ. ಇರಾನ್ ಬಳಿ 973 ಯುದ್ಧ ವಿಮಾನಗಳಿವೆ, ಆ ಪೈಕಿ ರಷ್ಯಾದ MiG-29, Sukhoi-24, ಚೀನಾದ ಚೆಂಗ್ಡು ವಿಮಾನಗಳಿವೆ. ಜೊತೆಗೆ ಅಮೆರಿಕದಿಂದಲೇ ಈ ಮುಂಚೆ ಖರೀದಿ ಮಾಡಿದ್ದ ನಾರ್ಥ್ರೋಪ್ F-5 ವಿಮಾನ ಕೂಡ ಇರಾನ್ ಬಳಿ ಇದೆ. ಹಾಗೆ ಎರಡು ದೇಶಗಳ ಬಳಿ ಭಯಾನಕ ಡ್ರೋನ್ಗಳಿವೆ. ಇರಾನ್ ಬಳಿ ಕಾಮಿಕಾಜೆ ಡ್ರೋನ್ ಇದೆ, ಇಸ್ರೇಲ್ ಬಳಿ ಕೂಡ ಹೆರಾನ್ ಡ್ರೋನ್ ಇದೆ. ಎರಡೂ ದೇಶಗಳು ಡ್ರೋನ್ಗಳ ವಿಚಾರದಲ್ಲಿ ಈಕ್ವಲ್ ಅಂತ ಗುರುತಿಸಿಕೊಂಡಿದ್ದಾರೆ. ಆದರೆ ಒಟ್ಟಾರೆ ವಾಯುಬಲವನ್ನು ಚೆಕ್ ಮಾಡಿದಾಗ ಇಸ್ರೇಲ್ಗೆ ಎಡ್ಜ್ ಇದೆ, ಸ್ವಲ್ಪ ಮುಂದೆ ಇದ್ದಾರೆ. ಯಾಕಂದರೆ ಇಸ್ರೇಲ್ ಯುದ್ಧ ವಿಮಾನಗಳನ್ನು ಬಳಸಿ ದಾಳಿ ಮಾಡೋದ್ರಲ್ಲಿ, ಸ್ಟ್ರೈಕ್ ಮಾಡೋದ್ರಲ್ಲಿ, ಏರ್ ಸ್ಟ್ರೈಕ್ ಮಾಡೋದ್ರಲ್ಲಿ ಪಳಗಿದೆ. ಅಂದರೆ ಬರೀ ಏರ್ಕ್ರಾಫ್ಟ್ ಇರೋದು ಮಾತ್ರ ಅಲ್ಲ, ಅದನ್ನು ಬಳಸಿ ಹೇಗೆ ಎದುರಾಳಿಗಳನ್ನು ಕುಟ್ಟಿ ಪುಡಿ ಮಾಡಿದ್ದಾರೆ, ಹಿಸ್ಟ್ರಿ ಹೇಗಿದೆ, ಎಫೆಕ್ಟಿವ್ ಬಳಸುವ ಸ್ಕಿಲ್ಸ್ ಯಾರ ಹತ್ರ ಇದೆ ಕೇಳಿದ್ರೆ ಇಸ್ರೇಲ್ ಹತ್ರ ಇದೆ. ಜೊತೆಗೆ ಎದುರಾಳಿಗಳ ದಾಳಿಯನ್ನು ಕೂಡ ಏರ್ ಕಾಂಬ್ಯಾಟ್ ಅಂತ ಬಂದಾಗ ಅದರಲ್ಲಿ ಮೇಲುಗೈ ಸಾಧಿಸುವ ಸಾಮರ್ಥ್ಯ ಇಸ್ರೇಲ್ಗೆ ಜಾಸ್ತಿ ಇದೆ. ಜೊತೆಗೆ ಐರನ್ ಡೋಮ್ ಇಸ್ರೇಲ್ನ ದೊಡ್ಡ ವಾಯು ರಕ್ಷಣಾ ಶಕ್ತಿ. ಜೊತೆಗೆ ಇರಾನ್ ಇದುವರೆಗೂ ಅಂತ ದೊಡ್ಡ ಯುದ್ಧ ಮಾಡಿ ಗೆದ್ದಿರೋ ಹಿಸ್ಟ್ರಿಯನ್ನು ಹೊಂದಿಲ್ಲ. ಆದರೆ ಇಸ್ರೇಲ್ಗೆ ಯುದ್ಧದ ವಿಚಾರದಲ್ಲಿ ಜಗತ್ತಲ್ಲೇ ಎಲ್ಲರಿಗಿಂತ ಬಹಳ ಅನುಭವ ಇದೆ. ನಿರಂತರವಾಗಿ ಯುದ್ಧ ಮಾಡಿಕೊಂಡು ಬಡದಾಡಿಕೊಂಡು ಅವರ ಸೇನೆ ಯಾವಾಗಲೂ ಕೂಡ ಕಾಂಬ್ಯಾಟ್ ರೆಡಿ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಸ್ರೇಲ್ ಅಣ್ವಸ್ತ್ರ ರೆಡಿಯಾಗಿರೋ ರಾಷ್ಟ್ರ. ಇಸ್ರೇಲ್ ಬಳಿ ಸುಮಾರು 400 ಅಣು ಸ್ಫೋಟಕ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಇರಾನ್ ಇತ್ತೀಚೆಗೆ ಅಣು ಟೆಕ್ನಾಲಜಿಯನ್ನು ಗಳಿಸ್ಕೊಂಡಿದೆ, ಎನ್ರಿಚ್ಮೆಂಟ್ ಎಲ್ಲ ಮಾಡಿಟ್ಕೊಂಡಿದೆ ಯುರೇನಿಯಂದು. ಆದರೆ ಆ ಟೆಕ್ನಾಲಜಿಯನ್ನು ಬಳಸಿ ಸ್ಫೋಟಕವನ್ನು ರೆಡಿ ಮಾಡಿಟ್ಕೊಂಡಿಲ್ಲ. ಬಟ್ ಎರಡು ವಾರದಲ್ಲಿ ಮನಸ್ಸು ಮಾಡಿದ್ರೆ ಅಣ್ವಸ್ತ್ರ ಮಾಡೋ ಸಾಮರ್ಥ್ಯವನ್ನು ಇರಾನ್ ಅವರು ಗಳಿಸ್ಕೊಂಡಾಗಿದೆ ಅಂತ ರೀಸೆಂಟ್ಲಿ ಅಮೆರಿಕನ್ ರಿಪೋರ್ಟ್ ಹೇಳಿತ್ತು. ಬಟ್ ಇರಾನ್ ಅದನ್ನು ಅಫಿಷಿಯಲ್ ಆಗಿ ಒಪ್ಪಿಕೊಂಡಿಲ್ಲ. ಇನ್ನು ಆರ್ಥಿಕತೆಯಲ್ಲೂ ಇಸ್ರೇಲ್ ಇರಾನ್ಗಿಂತ ಸ್ಟ್ರಾಂಗ್. ಇರಾನ್ GDP ಸೈಜ್ $367 ಬಿಲಿಯನ್, ಅಷ್ಟು ದೊಡ್ಡ ದೇಶ ಇರಾನ್. ಆದರೆ ಇಸ್ರೇಲ್ GDP ಪುಟಾಣಿ $539 ಬಿಲಿಯನ್ ಇದೆ. ಈ ಪೈಕಿ ಇಸ್ರೇಲ್ ಸುಮಾರು $24 ಬಿಲಿಯನ್ ಹಣವನ್ನು ಮಿಲಿಟರಿ ಖರ್ಚು ಮಾಡುತ್ತೆ. ಇರಾನ್ ಕೂಡ ಹೆಚ್ಚು ಕಮ್ಮಿ ಅಷ್ಟೇ ಹಣವನ್ನು ಖರ್ಚು ಮಾಡುತ್ತೆ, $24.6 ಬಿಲಿಯನ್ ಹಣವನ್ನು. ಆದರೆ 2020ಕ್ಕೆ ಹೋಲಿಸ್ಕೊಂಡ್ರೆ ಇರಾನ್ನ ಸೇನಾ ವೆಚ್ಚ ಈಗ
ಜಂಪ್ ಆಗಿದೆ, ಮುಂಚೆ ಕಮ್ಮಿ ಇತ್ತು. ಭಾರತ ಯಾರ ಪರ? ಇಸ್ರೇಲ್ ಇರಾನ್ ಕದನದಲ್ಲಿ ಭಾರತ ತಟಸ್ಥವಾಗಿ ಉಳಿಯೋ ಸಾಧ್ಯತೆ ಇದೆ. ಯಾಕಂದರೆ ಭಾರತಕ್ಕೆ ಇಸ್ರೇಲ್ನಷ್ಟು ಫ್ರೆಂಡ್ ಅಲ್ಲದೆ ಹೋದರೂ ಕೂಡ ಇರಾನ್ ಕೂಡ ದೊಡ್ಡ ಶತ್ರು ಏನಲ್ಲ, ನಮ್ಮ ಜೊತೆ ಚೆನ್ನಾಗಿ ಬಿಸ್ನೆಸ್ ಮಾಡಿದ್ದಾರೆ ಈ ಮುಂಚೆ ಎಲ್ಲ. ಅವರು ಇತ್ತೀಚೆಗೆ ಚೀನಾ ಪರ ಜಾಸ್ತಿ ವಾಲ್ತಿದ್ದಾರೆ, ಬಟ್ ಭಾರತದ ಎನಿಮಿ ಥರ ಏನಿಲ್ಲ ಇರಾನ್ನವರು. ಹೀಗಾಗಿ ಭಾರತ ಈ ಸಂಘರ್ಷವನ್ನು ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ. ಈಗಾಗಲೇ ಭಾರತ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಇದೆಲ್ಲ ಈಗಲೇ ನಿಲ್ಲಬೇಕು ಅಂತ ಆಗ್ರಹ ಮಾಡಿದೆ. ಯಾಕಂದರೆ ಈ ಯುದ್ಧ ಭಾರತಕ್ಕೆ ಆರ್ಥಿಕವಾಗಿ ನೇರವಾಗಿ ಪೆಟ್ಟುಕೊಡೋ ಸಾಧ್ಯತೆ ಇರುತ್ತೆ. ಚೈನಾವನ್ನು ಹಣಿಬೇಕು ಅಂತ ಭಾರತ ಹಾಕ್ಕೊಂಡಿರೋ ಯುರೋಪ್ ಕಾರಿಡಾರ್ನಂತಹ, ಅಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ನಂಥ ಯೋಜನೆಗಳು ಹಳ್ಳ ಹಿಡಿಯೋ ಆತಂಕ ಇರುತ್ತೆ ಭಾರತಕ್ಕೆ ಈ ಯುದ್ಧ ಇದೇ ರೀತಿ ಮುಂದುವರಿತಾ ಹೋದರೆ.